ಸೊ ನೀವೇ ಹೇಳದಂಗೆ ನಡೆದ ಘಟನೆಗಳಿಗೆ ಮಾತು ಪೋಣಿಸ್ಬೇಕಿತ್ತು. ಜೊತೆಗೆ ಇದು 1970ರ ಕಾಲಘಟ್ಟದಲ್ಲಿ ನಡೆಯುವಂಥ ಕತೆ. ಆ ಟೈಮಲ್ಲಿ ನೀವು ಇರಲಿಲ್ಲ, ನಾವು ಇರಲಿಲ್ಲ. ಸೊ ಆ ಟೈಮಲ್ಲಿ ಇದ್ದಿದ್ದ ಗ್ರಾಮೀಣ ಭಾಗದ ಹಿನ್ನೆಲೆ ಕತೆ ಆಗಿರೋದ್ರಿಂದ ಅಲ್ಲಿ ಒಂದಿಷ್ಟು ಸವಾಲುಗಳು ಇದ್ದೇ ಇರ್ತವೆ. ಸ್ಲ್ಯಾಂಗ್ ಇರ್ಬೋದು ಅಥವಾ ಅಲ್ಲಿ ಅಲ್ಲಿನ ವಾತಾವರಣಕ್ಕೆ ಪೂರಕವಾಗಿ ಒರಿಯುವಂಥ ಒಂದು ಜವಾಬ್ದಾರಿ ಇರುತ್ತೆ. ಸೊ ಇದನ್ನ ಎಲ್ಲ ಹೇಗೆ ನೀವು ಸ್ವೀಕರಿಸಿದ್ದು, ಹೇಗೆ ಬರ್ತಿದ್ದು ಅಂತ? ನಿಮ್ಗೆ ಹಳ್ಳಿ ಅಂತೇಳಿದ ತಕ್ಷಣ ಅಲ್ಲಿನ ಆಚರಣೆಗಳು, ಆಹಾರ ಪದ್ಧತಿ, ಉಡುಪು, ಅವರ ಕೃಷಿ, ಮತ್ತು ತುಂಬ ಒಂದು ಚೌಕಟ್ಟಲ್ಲಿ ಬದುಕ್ತಿರ್ತಾರೆ. ಆ ಒಂದು ಮಾತುಗಳು ಬರೆಯೋದೇ ಚಂದ. ಒಂದು ಇಂಗ್ಲೀಷ್ ಇದೇನು ಇನ್ಫ್ಲುಯೆನ್ಸ್ ಜಾಸ್ತಿ ಇರಲ್ಲ, ತುಂಬ ಸ್ವಚ್ಛವಾಗಿ ಬದುಕ್ತಿರ್ತಾರೆ. ಸೊ ಅವ್ರ ಮಧ್ಯೆ ಇದ್ದಂತಹ ಮಾತುಗಳನ್ನ ಬರೆಯೋದು ಸವಾಲು ಆಗಿದ್ರು ಅದು ಬರೀತಾ ಬರೀತಾ ನಮ್ಗೊಂದು ಖುಷಿ ಕೊಡ್ತಾ ಹೋಯ್ತು. ಸೊ ಅದು ಇವತ್ತು ಟ್ರೈಲರ್ ಬಿಟ್ಟ ಮೇಲೆ ಕೂಡ ಜನ ಚರ್ಚೆ ಮಾಡ್ತಿದ್ದಾರೆ, ಆ ಸಿನಿಮಾ ಸಂಭಾಷಣೆ ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಸೊ ಅದು ಒಬ್ಬ ರೈಟರ್ಗೆ ನಾವು ಮಾಡಿದ ಕೆಲಸ ಔಟ್ಪುಟ್ ಒಂದು ಸ್ವಲ್ಪ ಮಟ್ಟದಲ್ಲಿ ಬಂದಾಗ, ಸೊ ನೆಕ್ಸ್ಟ್ ಸಿನಿಮಾ ಬಂದಾಗ 100% ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಭರವಸೆ ಇದೆ.